ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಡಿಯೋದ ವಿಚಾರ, ಈ ನಾಲ್ಕು ತಪ್ಪುಗಳನ್ನು ಬೇರ್ ಮಾರ್ಕೆಟ್ನಲ್ಲಿ ಮಾಡಲೇಬೇಡಿ. ಎಲ್ಲರಿಗೂ ಯೂಸ್ಫುಲ್, ಎಲ್ಲರಿಗೂ ಉಪಯುಕ್ತ. ದಯವಿಟ್ಟು ವಿಡಿಯೋನ ತಪ್ಪದೇ ಬೇರೆಯವರಿಗೆ ಫಾರ್ವರ್ಡ್ ಮಾಡಿ, ಇತರ ಕನ್ನಡಿಗರಿಗೆ ದಾರಿದೀಪವಾಗಿ. ಮೊನ್ನೆಯಿಂದ ನಮ್ಮ ಕಮೆಂಟ್ ಬಾಕ್ಸ್ಗಳಲ್ಲಿ ಬೇಕಾದಷ್ಟು ಕಮೆಂಟ್ಗಳು ಬರ್ತಾ ಇದ್ದಾವೆ. ಬೇರ್ ಮಾರ್ಕೆಟ್ ಬಂದಿದೆ, ನನ್ನ ಹಣ ಕೆಳಕ್ಕೆ ಹೋಗ್ತಾ ಇದೆ, ನನಗೆ ಭಯ ಆಗ್ತಾ ಇದೆ, ಎಲ್ಲವನ್ನು ಮಾರ್ಕೊಂಡು ಆಮೇಲೆ ಪರ್ಚೇಸ್ ಮಾಡ್ಲಾ, ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನು ಜನ ಕಮೆಂಟ್ ಬಾಕ್ಸ್ಗಳಲ್ಲಿ ಹಾಕ್ತಾ ಇದ್ದಾರೆ. ಅದು ಮೊನ್ನೆ ಷೇರು ಮಾರುಕಟ್ಟೆಗೆ ಸೇರ್ಕೊಂಡಂತಹ ಹೊಸ ಹೂಡಿಕೆದಾರರು, ಕಳೆದ 1-2 ವರ್ಷದಲ್ಲಿ ಹಣವನ್ನು ಹಾಕಿದವರು ಮತ್ತು ಇಂದಿನವರೆಗೆ ಬೇರ್ ಮಾರ್ಕೆಟಿನ ಬಗ್ಗೆ ಏನೂ ಅನುಭವ ಇಲ್ಲದಿದ್ದವರು ಭಯಂಕರವಾಗಿ ಭಯಪಟ್ಟುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ನಿಫ್ಟಿ ಆಲ್ ಟೈಮ್ ಹೈಯಿಂದ 17% ಕೆಳಗೆ ಇದೆ. ಇನ್ನು ಒಂದು 3% ನಿಫ್ಟಿ ಕೆಳಗೆ ಬಿದ್ದರೆ ಬೀಳುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಹಾಗೇನಾದರೂ ಆದರೆ ಬೇರ್ ಮಾರ್ಕೆಟ್ ಕನ್ಫರ್ಮ್ ಆಯಿತು. ಸದ್ಯದ ಮಟ್ಟಿಗೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ದಿನ ದಿನ ಕರೆಕ್ಟ್ ಆಗಿದೆ ಮತ್ತೆ ಹಾಕಿದ ಹಣ ದಿನ ದಿನ ಕಮ್ಮಿ ಆಗ್ತಾ ಇದೆ. ಈ ರೀತಿ ಬೇರ್ ಮಾರ್ಕೆಟ್ ಬಂದಾಗ ಬಹಳಷ್ಟು ಹೊಸ ಹೂಡಿಕೆದಾರರಿಗೆ ಇದು ಮೊದಲ ಅನುಭವ. ಯಾಕಂತಂದ್ರೆ ಅವರು ಹಣ ಹಾಕ್ತಾ ಇದ್ದದ್ದು ಬುಲ್ ಪೀರಿಯಡ್ನಲ್ಲಿ, ಮತ್ತೆ ಬೇಕಾದಷ್ಟು ಪ್ರಾಫಿಟ್ ಅನ್ನು ಕೂಡ ಮಾಡಿಕೊಂಡಿರಬಹುದು. ಬೇರ್ ಮಾರ್ಕೆಟ್ ಬಂದಾಗ ಯಾರು ಅವರ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಳ್ತಾರೋ ಅವರು ಫೈನಲ್ ವಿನ್ನರ್ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ನಮ್ಮ ಚಾನೆಲ್ನಲ್ಲಿ ಕಳೆದ ಸುಮಾರು ದಿನದಿಂದ ನಾವು ಬೇರ್ ಮಾರ್ಕೆಟ್ ಬಂದರೆ ಏನು ಮಾಡಬೇಕು ಅಂತ ತಿಳುವಳಿಕೆಯನ್ನು ಕೊಡ್ತಾ ಇದ್ರೂ ಕೂಡ ತುಂಬ ಜನ ಹೊಸ ಹೂಡಿಕೆದಾರರು ಇಂತಹ ಸಮಯದಲ್ಲಿ ಕೆಲವು ತಪ್ಪುಗಳನ್ನು ಮಾಡಬಹುದು. ಆ ತಪ್ಪುಗಳನ್ನು ಹೈಲೈಟ್ ಮಾಡ್ತಾ ಇದ್ದೇವೆ. ಬೇರ್ ಮಾರ್ಕೆಟ್ ಬಂದಾಗ ಯಾವ ತಪ್ಪು ಮಾಡಬಾರದು? ನಂಬರ್ 1, ಸ್ಟಾಪಿಂಗ್ ರೆಗ್ಯುಲರ್ SIP SCP. ಮಾರುಕಟ್ಟೆ ಬೀಳಲಿಕ್ಕೆ ಪ್ರಾರಂಭ ಆದ ತಕ್ಷಣ ದೀರ್ಘಾವಧಿಯ ಹೂಡಿಕೆದಾರರು ಒಂದು ಥರ ಭಯದಿಂದ ತಮ್ಮ SCP SIP ನ ಸ್ಟಾಪ್ ಮಾಡ್ತಾರೆ. ಇದು ಒಂದು ದೊಡ್ಡ ತಪ್ಪು. ಯಾಕಂತಂದ್ರೆ ನೀವು ಎಲ್ಲಿಯವರೆಗೆ ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳಲ್ಲಿ ಬುಲ್ ಪೀರಿಯಡ್ ಮತ್ತು ಬೇರ್ ಪೀರಿಯಡ್ನಲ್ಲಿ ಹಣವನ್ನು ಹಾಕ್ತಾ ಹೋಗ್ತಿರೋ ಆವಾಗ ನಿಮಗೆ ಒಂದು ಒಳ್ಳೆಯ ಆವರೇಜ್ನಲ್ಲಿ ಷೇರುಗಳು ಲಭ್ಯ ಆಗ್ತವೆ. ಮತ್ತೆ ಮುಂದಿನ ಬುಲ್ ಪೀರಿಯಡ್ ಬಂದಾಗ ದೊಡ್ಡ ಮೊತ್ತದ ಹಣ ನಿಮ್ಮ ಕೈಯಲ್ಲಿ ಉಳ್ಕೊಳ್ಳುತ್ತೆ. ಈಗ ಎರಡನೆಯ ಮಿಸ್ಟೇಕು, ಟ್ರೈಯಿಂಗ್ ಟು ಟೈಮ್ ದ ಮಾರ್ಕೆಟ್. ಮಾರುಕಟ್ಟೆ ಕೆಳಗೆ ಬೀಳಲಿಕ್ಕೆ ಶುರುವಾದ ತಕ್ಷಣ ಹೂಡಿಕೆದಾರರು ಮಾರುಕಟ್ಟೆಯನ್ನು ಟೈಮ್ ಮಾಡಲಿಕ್ಕೆ ಪ್ರಾರಂಭ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಅಂತಂದ್ರೆ ಮಾರುಕಟ್ಟೆ ಎಲ್ಲಿಯವರೆಗೆ ಕೆಳಕ್ಕೆ ಹೋಗ್ಬೋದು, ಎಷ್ಟು ದಿನದವರೆಗೆ ಕೆಳಕ್ಕೆ ಹೋಗ್ಬೋದು, ಮೇಲಕ್ಕೆ ಯಾವಾಗ ಪ್ರಾರಂಭ ಮಾಡುತ್ತೆ ಇತ್ಯಾದಿ ವಿಚಾರಗಳನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಥಿಯರಿಯಲ್ಲಿ ನೋಡ್ಲಿಕ್ಕೆ ಚೆನ್ನಾಗಿದೆ, ಆದರೆ ಪ್ರಾಕ್ಟಿಕಲ್ ಆಗಿ ಈ ತರ ನಾವು ಭವಿಷ್ಯವನ್ನು ಹೇಳಲಿಕ್ಕಾಗೋದಿಲ್ಲ. ಸದ್ಯದ ಮಟ್ಟಿಗೆ ಹೇಳುವುದಾದ್ರೆ ಬಹಳ ಜನ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾಪ್ ಮಾಡಿದ್ದಾರೆ. ನಿಫ್ಟಿ 14,000 ಲೆವೆಲ್ ಬಂದ ತಕ್ಷಣ ಮತ್ತೊಮ್ಮೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ, ಇಲ್ಲ ದೊಡ್ಡ ಮೊತ್ತದ ಲಂಸಮನ್ನು ಹಾಕ್ತೇನೆ. ಆದರೆ 14,000 ಲೆವೆಲ್ ವರೆಗೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಇಲ್ಲ ಅದರಿಂದ ಕೆಳಗೆ ಹೋಗಲ್ಲ ಅಂತಲೂ ಏನು ಗ್ಯಾರಂಟಿ ಇಲ್ಲ. ಆದ್ದರಿಂದ ಸದ್ಯದ ಮಟ್ಟಿಗೆ ಏನೇನು ಡಿಸ್ಕೌಂಟ್ ಸೇಲಲ್ಲಿ ಇದೆಯೋ ಅವುಗಳನ್ನೆಲ್ಲವನ್ನು ನೀವು SCP ಲಿ ತಗೊಳ್ತಾ ಹೋಗಿ, ಮತ್ತೆ ಲಂಸಮ್ನಲ್ಲಿ ಹಾಕಬೇಕು ಅಂತ ನಿಮ್ಮ ಹತ್ರ ಏನಾದರೂ ದೊಡ್ಡ ಮೊತ್ತದ ಹಣ ಇದ್ರೆ ಅದನ್ನು ಒಂದೇ ಸತಿಗೆ ಹಾಕಬೇಡಿ. ಯಾಕಂದ್ರೆ ಮಾರುಕಟ್ಟೆ ಮತ್ತೆ ಕೆಳಗೆ ಹೋಗಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಆ ದುಡ್ಡನ್ನು 3-6 ಕಂತುಗಳಾಗಿ 3-6 ತಿಂಗಳುಗಳಲ್ಲಿ ಹಾಕಿದ್ರೆ ಆವಾಗ ನಿಮಗೆ ಒಂದು ಲೆವೆಲ್ನಲ್ಲಿ ಒಂದು ಪರ್ಟಿಕ್ಯುಲರ್ ಆವರೇಜಲ್ಲಿ ದುಡ್ಡು ಸಿಗುತ್ತೆ. ನಿಮ್ಮ ಹತ್ರ ಲಂಸಮ್ ಇಲ್ಲ ಅಂತಂದ್ರೆ ನಿಮ್ಮ ರೆಗ್ಯುಲರ್ SCP ನ ಮುಂದುವರ್ಸ್ಕೊಂಡು ಹೋಗಿ. ಈಗ ಬೇರ್ ಮಾರ್ಕೆಟಲ್ಲಿ ಜನರು ಮಾಡಬಹುದಾದ 3ನೆಯ ತಪ್ಪು, ಎಕ್ಸ್ಪೆಕ್ಟಿಂಗ್ ಸ್ಟಾಕ್ಸ್
which are at 52 weeks low to recover immediately. ಬಹಳ ಜನ ಹೂಡಿಕೆದಾರರು ಯಾವುದಾದ್ರೂ ಒಂದು ಷೇರು 52 ವಾರದ ಲೋಯೆಸ್ಟ್ ಬಂದ ತಕ್ಷಣ ಅದನ್ನ ಪರ್ಚೇಸ್ ಮಾಡ್ತಾರೆ, ಹಿಂದೆ ಮುಂದೆ ಯೋಚನೆ ಮಾಡದೆ, ಯಾರನ್ನು ಕೇಳದೆ ಸಂಶೋಧನೆ ನಡೆಸದೆ. ಇದು ಒಂದು ತರದ ತಪ್ಪು. ಯಾಕಂತಂದ್ರೆ ಯಾವುದೋ ಒಂದು ಷೇರು 52 ವಾರದ ಲೋಯೆಸ್ಟ್ ಇವತ್ತು ಬಂದಿದೆ ಅಂತಂದ್ರೆ ನಾಳೆ ಇನ್ನೊಮ್ಮೆ ಫ್ರೆಶ್ ಆಗಿ ಹೊಸ 52 ವಾರದ ಲೋಯೆಸ್ಟ್ ಗೆ ಬರಬಾರದು ಅಂತ ಏನು ರೂಲ್ಸ್ ಇಲ್ಲ. ಆದ್ದರಿಂದ ಷೇರುಗಳಲ್ಲಿ ಲಾಂಗ್ ಟರ್ಮಿಗೆ ಹಣವನ್ನು ಹಾಕಬೇಕಾದ್ರೆ ನಾಳೆ ಬೆಳಿಗ್ಗೆನೆ ರಿಕವರಿ ಆಗುತ್ತೆ ಅನ್ನುವಂತ ಭ್ರಮೆಯಿಂದ ಇರಬೇಡಿ. ಈಗ ನಾಲ್ಕನೆಯ ತಪ್ಪು, ಇನ್ವೆಸ್ಟಿಂಗ್ ಮನಿ ವಿಚ್ ಈಸ್ ರಿಕ್ವೈರ್ಡ್ ಆಫ್ಟರ್ ಎ ಫ್ಯೂ ಮಂತ್ಸ್. ಬಹಳ ಜನ ಇನ್ನೊಂದು ದೊಡ್ಡ ತಪ್ಪನ್ನು ಮಾಡ್ತಾರೆ. ಬೇರ್ ಮಾರ್ಕೆಟ್ ಅಲ್ಲಿ ನನ್ನ ಹತ್ರ ಈಗ ಒಂದಷ್ಟು ದುಡ್ಡಿದೆ, ಏನಿದ್ದರೂ 52 weeks ಲೋನ್ ಅಲ್ಲಿ ಮಾರುಕಟ್ಟೆ ಇದೆ, ಷೇರುಗಳು ಇದ್ದಾವೆ, ಈಗ ನಾನು ಹಣವನ್ನು ಹಾಕ್ತೇನೆ, 2-3 ತಿಂಗಳ ಮೇಲೆ ಏನಿದ್ದರೂ ರಿಕವರಿ ಆಗೇ ಆಗುತ್ತೆ, ಮತ್ತೆ ಆಗ ಆ ದುಡ್ಡನ್ನು ತಗೊಂಡು ನನ್ನ ಮಕ್ಕಳ ಸ್ಕೂಲ್ ಫೀಸ್ ಇಲ್ಲ ಬಾಡಿಗೆ ಇಲ್ಲ ಇನ್ನೊಂದ್ಯಾವುದೋ ಲೋನ್ ಅನ್ನು ಕಟ್ಟೇನೆ ಅಂತ ಆ ದುಡ್ಡನ್ನು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸ್ತಾರೆ, ಮತ್ತೆ ಷೇರು 2-3 ತಿಂಗಳಲ್ಲಿ ಮೇಲಕ್ಕೆ ಹೋಗದೆ ಇರಬಹುದು. ಆದ್ದರಿಂದ ನಮ್ಮ ಸಲಹೆ ಏನು ಅಂತಂದ್ರೆ, ಯಾವ ದುಡ್ಡು ನಿಮಗೆ 2-3 ತಿಂಗಳಲ್ಲಿ ಬೇಕೋ ಆ ದುಡ್ಡನ್ನು ನೀವು ಷೇರ್ನಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ. ಅದನ್ನ ಏನಿದ್ದರೂ ಬ್ಯಾಂಕು ಪೋಸ್ಟ್ ಆಫೀಸ್ನಲ್ಲಿ ಮಾತ್ರ ತೊಡಗಿಸಿ. ಯಾಕಂತಂದ್ರೆ ಬೇರ್ ಫೇಸ್ನಲ್ಲಿ ಮಾರುಕಟ್ಟೆ 3 ತಿಂಗಳಲ್ಲಿ 6 ತಿಂಗಳಲ್ಲಿ ರಿಕವರಿ ಆಗುತ್ತೆ ಅಂತ ಏನ್ ರೂಲ್ಸ್ ಇಲ್ಲ. ಕೆಲವು ಸತಿ 16 ತಿಂಗಳು, 20 ತಿಂಗಳು, 30 ತಿಂಗಳು ಕೂಡ ತಗೊಳ್ಬಹುದು. ಹಾಗೆ ನೋಡೋದಾದ್ರೆ ನಾವು ನಮ್ಮ ಎಲ್ಲ ಹೂಡಿಕೆದಾರರಿಗೆ ಸಲಹೆ ಕೊಡೋದು, ನಿಮಗೆ ಯಾವ ದುಡ್ಡು ಮುಂದಿನ 6-8 ವರ್ಷ ಬೇಡ ಅಂತಿದೆಯೋ ಅದನ್ನು ಮಾತ್ರ ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿ. ಸ್ನೇಹಿತರೆ, ಇದಾಗಿತ್ತು ನೀವು ಬೇರ್ ಮಾರ್ಕೆಟ್ ಅಲ್ಲಿ ಮಾಡಬಹುದಾದ 4 ಘೋರ ತಪ್ಪುಗಳು. ನಿಮ್ಮನ್ನು ಬಹಳ ಮೊದಲೇ ಎಚ್ಚರಿಸ್ತಾ ಇದ್ದೇವೆ. ಈ ವಿಡಿಯೋ ಯೂಸ್ಫುಲ್ ಅಂತ ಕಂಡು ಬಂದ್ರೆ ದಯವಿಟ್ಟು ನೀವು ಚಾಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಟೈಪ್ ಮಾಡಿದ್ರೆ ನಮಗೆ ಪ್ರೋತ್ಸಾಹ ಕೊಟ್ಟಾಗುತ್ತೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ಮತ್ತೆ ಕನ್ನಡಿಗರ ಸೇವೆ ಅವಿರತವಾಗಿ ನಡೆಯಲಿ ಮತ್ತು ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.